اللهم كان نعمته فمن الله. اللهم يا غني يا كريم يا ذي الفضل العظيم يا واسع العطاء والكرم، أغننا بحلالك واكفنا بفضلك عمن سواك. صلى الله عليك يا سيدنا يا رسول الله، صلى الله عليك يا سيدنا يا رسول الله، صلى الله عليك يا سيدنا يا حبيب الله. اتهم بهمان أغنى من أغنى സ്ത്രീകളും സദസ്സിലും ഉപദിഷ്ടയായ പണ്ഡിതന്മാരെ, സാധാതുക്കളെ, പുന്നാരനബി മുഹമ്മദ് മുസ്തഫ ഇത് മുത്തുനബിയെ കുറിച്ച് പ്രതിപാദിക്കുന്ന മജ്‌ലിസ്, ഇവിടെ ഒരുമിച്ചു കൂടിയ ഓരോരുത്തരും ആവേശഭരിതരായി പല നാടുകളിൽ നിന്ന് മഹാനായ തങ്ങളുടെ കുടുംബ കയറുകയാണ്. അൽഹംദുലില്ലാഹ്. ವೇದಿಕೆಯಲ್ಲಿ ಉಪಸ್ಥಿತರಾದಂತಹ ಸಭಾಧ್ಯಕ್ಷರೇ, ಮುಖ್ಯ ಅತಿಥಿಗಾಗಿ ಆಗಮಿಸಿ ಸಭೆಯನ್ನು ಧನ್ಯಗೊಳಿಸುವ ಮಹದೀನ್ ಎಜುಕೇಶನ್ ಅಕಾಡೆಮಿಯ ಮುಖ್ಯ ಶಿಲ್ಪಿಗಳು, ಹಿರಿಯ ವಿದ್ಯಾಂಸರು ಆಗಿರುವಂತಹ ಸಂಯುಕ್ತ ಸಾದಾತ್
ಇಬ್ರಾಹಿಂ ಖಲೀಲ್ ಬುಖಾರಿ ತಮರವರೇ, ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಇದರ ಗೌರವಾನ್ವಿತ ಪದಾಧಿಕಾರಿಗಳೇ ಮತ್ತು ಕಾರ್ಯಕರ್ತರೇ, ವೇದಿಕೆಯಲ್ಲಿ ಹಾಜರಾಗಿರುವಂತಹ ಮುಖ್ಯ ಅತಿಥಿಗಳೇ ಮತ್ತು ಶ್ರೇಷ್ಠ ವ್ಯಕ್ತಿಗಳೇ, ಸಭೆಯಲ್ಲಿ ನೆರೆದಿರುವಂತಹ ಮಹಿಳೆಯರೇ ಮತ್ತು ನನ್ನ ಆತ್ಮೀಯ ಮಿತ್ರರೇ, ಬಂಧುಗಳೇ, ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಇದರ ವತಿಯಿಂದ ವರ್ಷಪ್ರತಿ ಆಚರಿಸಿಕೊಂಡು ಬರುವ ಈದ್ ಮಿಲಾದ್ ಸಮಾವೇಶಕ್ಕೆ ತಾವು ನನಗೆ ಆತ್ಮೀಯ ಅಮಾಂತತೆ ಕೊಟ್ಟಾಗ ಪ್ರೀತಿ ಪೂರ್ವಕ ಅದನ್ನು ಸ್ವೀಕಾರ ಮಾಡಿ ನನ್ನ ಎಲ್ಲಾ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಸಮುದ್ರ ದಾಟಿ ಇಷ್ಟು ದೂರ ಪ್ರಯಾಣ ಬೆಳೆಸಿ ಇಲ್ಲಿಗೆ ಬಂದಿರುವ ಉದ್ದೇಶ ಏನೆಂದರೆ, ಒಂದು ಇಲ್ಲಿ ಆಗಮಿಸುವ ಸಾದಾತ್ ಮತ್ತು ಉಳಮಗಳ ದ್ವಾರದಲ್ಲಿ ಸಾಮೀಲಾಗಿ ಅವರಿಂದ ಆಶೀರ್ವಾದ ಪಡೆಯಬೇಕು. ಎರಡು, ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಮಾಡುತ್ತಿರುವ ಸಮಾಜ ಸೇವಾ ಕಾರ್ಯಕ್ರಮಗಳಿಗೆ ಅದರ ಪದಾಧಿಕಾರಿಗಳನ್ನು ಕಾರ್ಯಕರ್ತರನ್ನು ಖುದ್ದು ಭೇಟಿ ಮಾಡಿ ಹೃದಯಾಂತರದಿಂದ ಅಭಿನಂದಿಸಬೇಕು. ಇದುವೇ ಈ ಭೇಟಿಯ ನನ್ನ ಉದ್ದೇಶ. ಜನಸೇವೆ ಜನಾರ್ದನ ಸೇವೆ ಎಂಬ ಒಂದು ಗಾದೆ ಕನ್ನಡದಲ್ಲಿದೆ. ಒಂದರ್ಥದಲ್ಲಿ ಅದು ನಿಜ. ಕಾರಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾರಿದ್ದಾರೆ, ನನ್ನ ಈ ಮಸೀದಿಯಲ್ಲಿ ಸಾವಿರ ರಕಾತ್ ನಮಾಜ್ ಮಾಡುವುದಕ್ಕಿಂತ ಶ್ರೇಷ್ಠವಾದದ್ದು ಒಬ್ಬ ಮನುಷ್ಯನ ಕಷ್ಟ ಕಾರ್ಪಣ್ಯವನ್ನು ನೀಗಿಸುವ ಸಲುವಾಗಿ ದುಡಿಯುವುದಾಗಿದೆ. ಈ ಒಂದು ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಕಾರ್ಯಾಚರಿಸುತ್ತಿರುವ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಇದರ ಸರ್ವ ಸಾರಾತಿಗಳಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಊರು ಬಿಟ್ಟು ಪರದೇಶದಲ್ಲಿ ಬಂದು ಹಗಲು ರಾತ್ರಿ ಎಂಬ ತಾರತಮ್ಯವಿಲ್ಲದೆ ಚಳಿ ಸೆಕೆ ಎಂಬ ವ್ಯತ್ಯಾಸವಿಲ್ಲದೆ ಮೂಳೆ ಮುರಿಯುವ ಬದಿಯಲ್ಲಿ ಕಷ್ಟಪಟ್ಟು ದುಡಿದು ಸಂಸಾರ ಸಾಗಿಸುವುದರ ಮಧ್ಯೆ ಸಮಾಜದ ಬಗ್ಗೆಯೂ ನೀವು ತೋರುತ್ತಿರುವ ಕಾಳಜಿ ಇದೆಯಲ್ಲ, ಅದನ್ನು ಯಾವ ಮಾತಿನಿಂದಲೂ ಬಣ್ಣಿಸಲು ಸಾಧ್ಯವಿಲ್ಲ. ತಮಿಗೆಲ್ಲರಿಗೂ ಸರ್ವಶಕ್ತರಾದ ಅಲ್ಲಾಹು ತಕ್ಕುದಾದ ಪ್ರತಿಫಲ ನೀಡಲಿ. ನಿಮ್ಮ ಉದ್ಯೋಗಗಳಲ್ಲಿ ಮತ್ತು ವ್ಯಾಪಾರಗಳಲ್ಲಿ ಬರ್ಕತ್ ದಯಪಾಲಿಸಲಿ. ಯಾವುದೇ ಕಾಯಿಲೆಗಳಿಲ್ಲದೆ ಸಂಪೂರ್ಣ ಆರೋಗ್ಯದೊಂದಿಗೆ ದೀರ್ಘಾಯಸ್ಸನ್ನು ತರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಎರಡು ಹಲೋ.